ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ಆಫ್ರಿಕಾ ಖಂಡದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಿಮಗೆ ಮುಂಬರ್ತಕ್ಕಂಥ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ. ನೋಡೋಣ ಏನೇನು ಮುಖ್ಯವಾದಂತಹ ವಿಚಾರಗಳಿದ್ದಾವೆ ಅಂತ ಹೇಳ್ಬಿಟ್ಟು. ಆಫ್ರಿಕಾ ಖಂಡವನ್ನು ಏಷ್ಯಾದ ನಂತರದ ಪ್ರಪಂಚದ ಎರಡನೇ ಅತ್ಯಂತ ದೊಡ್ಡ ಖಂಡ ಅಂಥೇಳಿ ಕರಿತೀವಿ. ಇದು ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನವನ್ನು ಹೊಂದಿದೆ. ಇತ್ತೀಚಿನ ವರ್ಷಗಳವರೆಗೆ ಆಫ್ರಿಕಾ ಖಂಡವನ್ನು ಕಗ್ಗತ್ತಲೆಯ ಖಂಡ ಅಂತ ಕರಿತಾ ಇದ್ರು. ಇದು ಯಾಕೆ ಅಂತ ಹೇಳಿದರೆ, ಅದು ಪ್ರಧಾನವಾಗಿ ಅಲ್ಲಿ ಇದಕ್ಕೆ ಕಾರಣ ಈ ಖಂಡದಲ್ಲಿ ಕಪ್ಪು ಜನರಿರುವುದರಿಂದ ಅಲ್ಲ, ಬದಲಾಗಿ ಅದರ ಪ್ರಸ್ಥಭೂಮಿಗಳು ಸಮುದ್ರ ತೀರದವರೆಗೂ ವಿಸ್ತರಿಸಿರುವುದು ಮತ್ತು ಉತ್ತರದಲ್ಲಿ ಸಹರಾ ಮರುಭೂಮಿ ಇದ್ದು ಮತ್ತು ಅದರ ಹೊರ ಪ್ರಪಂಚಕ್ಕೆ ಬಹಳ ದೀರ್ಘ ಅವಧಿಯವರೆಗೂ ಶೋಧನೆಗೆ ಒಳಗಾಗಿದೆ. ಅದಕ್ಕಾಗಿ ಅದನ್ನು ನಾವು ಕತ್ತಲೆಯ ಖಂಡ ಅಂಥೇಳಿ ಕರಿತೀವಿ. ಇನ್ನು ಇನ್ನೊಂದು ಬಹಳ ಮುಖ್ಯವಾಗಿ ಈ ಒಂದು ದೇಶದ ಬಗ್ಗೆ ನಿಮಗೆ ತಿಳಿಯೋದಾದರೆ, 52 ದೇಶಗಳನ್ನು ಈ ಒಂದು ಆಫ್ರಿಕಾ ಖಂಡ ಒಳಗೊಂಡಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಇನ್ನು ಉಳಿದಂತೆ ಈ ಒಂದು ಆಫ್ರಿಕಾ ಖಂಡದ ಪ್ರಮುಖ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಭೌಗೋಳಿಕ ಸ್ಥಾನಮಾನ. ನೀವಿಲ್ಲಿ ಇದರಲ್ಲಿ ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ನೋಡೋದಾದರೆ 37 ಡಿಗ್ರಿ ಉತ್ತರ ಮತ್ತು 35 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ನಾವು ನೋಡ್ತೀವಿ. ಹಾಗೆ 17 ಡಿಗ್ರಿ ಪಶ್ಚಿಮ ಮತ್ತು 50 ಡಿಗ್ರಿ ಪೂರ್ವ ರೇಖಾಂಶಗಳ ನಡುವೆ ಈ ಒಂದು ಆಫ್ರಿಕಾ ಖಂಡ ಇರತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಇನ್ನು ಉತ್ತರ ಮತ್ತು ದಕ್ಷಿಣವಾಗಿ ಹಾದು ಹೋಗ್ತಕ್ಕಂಥ ಪ್ರಧಾನ ರೇಖಾಂಶ ಯಾವುದಪ್ಪ ಅಂತ ಹೇಳಿದ್ರೆ ಅದು ನಿಮಗೆ ಕರ್ಕಾಟಕ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತ, ಇವೆರಡೂ ಕೂಡ ಈ ಒಂದು ಆಫ್ರಿಕಾ ಖಂಡದಲ್ಲಿ ಹರಿದು ಹೋಗ್ತವೆ. ಹಾಗೆ ಇಲ್ಲಿ ನೀವು ನೋಡ್ಬೋದು ಈಕ್ವಿಲಿಬ್ರಿಯಂ ಅಂದರೆ ಈಕ್ವೇಟರ್ ಅಂತ ನಾವೇನು ಕರಿತೀವಿ, ಆ ಒಂದು ಭೂಮಧ್ಯ ರೇಖೆ ಈ ಖಂಡದ ಮಧ್ಯಭಾಗದಲ್ಲಿ ಹಾದು ಹೋಗುತ್ತೆ. ಹಾಗಾಗಿ ಈ ಒಂದು ಖಂಡವನ್ನು ಕೇಂದ್ರೀಯ ಭೂಖಂಡ ಅಂತೇಳಿ ಕರಿತೀವಿ, ಕೇಂದ್ರೀಯ ಭೂಖಂಡ ಅಂತ ಕರಿತೀವಿ. ಅದೇ ರೀತಿ ಈ ಒಂದು ಇದರ ಒಂದು ವಿಸ್ತೀರ್ಣ ಎಷ್ಟಿದೆ ಈ ಒಂದು ಖಂಡದ್ದು ಅಂತ ನಾವು ನೋಡೋದಾದರೆ, ಒಟ್ಟು 30.4 ಮಿಲಿಯನ್ ಚದುರ ಕಿಲೋಮೀಟರ್ಗಳಿದ್ದಾವೆ. ದಕ್ಷಿಣೋತ್ತರವಾಗಿ 8,000 ಕಿಲೋಮೀಟರ್ ಉದ್ದ, ಪೂರ್ವ ಪಶ್ಚಿಮವಾಗಿ 7,400 ಕಿಲೋಮೀಟರ್ ಅಗಲವಾಗಿ ಈ ಒಂದು ಖಂಡ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಹಾಗೆಯೇ ಉತ್ತರದ ತುದಿ ಯಾವುದು ಅಂತ ಕೇಳೋದಾದರೆ, ಒಂದು ಆಫ್ರಿಕಾ ಖಂಡದಲ್ಲಿ ಇರ್ತಕ್ಕಂಥ ಒಂದು ಉತ್ತರದ ತುದಿ ಅಲ್ ಘಿರಂ ಅಂತೇಳಿ ಅಥವಾ ಟುನಿಸಿಯಾ ಅಂತೇಳಿ ಕರೀತಾರೆ ಇದನ್ನು ಉತ್ತರದ ತುದಿ. ಆದರೆ ಇನ್ನೊಂದು ದಕ್ಷಿಣ ಆಫ್ರಿಕಾ ಭೂಶಿರವು ದಕ್ಷಿಣ ತುದಿ ಅಂತೇಳಿ ಕರಿತೀವಿ. ಅದನ್ನು ದಕ್ಷಿಣ ತುದಿಯನ್ನು ಅಗುಲ್ ಸಾಸ್ ಅಂತ ಕೂಡ ಕರಿತೀವಿ. ಇನ್ನು ಬಹಳಷ್ಟು ಮುಖ್ಯವಾದಂತಹ ಒಂದು ಪ್ರಾಕೃತಿಕ ವಿಶೇಷತೆಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಅದು ಏನಪ್ಪ ಅಂತ ಹೇಳಿದಾದರೆ, ಗಡಿಯನ್ನು ನಿಮಗೆ ನಾನು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ಒಂದು ಖಂಡದಲ್ಲಿ ಪ್ರಮುಖವಾಗಿ ಸ್ಫಟಿಕ ಶಿಲೆ ಕಂಡು ಬರ್ತಕ್ಕಂಥದ್ದು ಸಾಮಾನ್ಯವಾಗಿರುತ್ತೆ. ಒಂದು ಸ್ಫಟಿಕ ಶಿಲೆ, ಇಲ್ಲಿ ಪುರಾತನವಾದಂಥ ಒಂದು ಶಿಲೆಯ ರಚನೆಯನ್ನು ನಾವಲ್ಲಿ ನೋಡ್ಬೋದು. ಅದನ್ನು ಕ್ವಾಡ್ಸ್ ಅಂತೇಳಿ ಇಂಗ್ಲೀಷಲ್ಲಿ ಕರಿತೀವಿ. ಇನ್ನು ಇದರದ ಒಂದು ಭೌಗೋಳಿಕ ವಿಸ್ತೀರ್ಣದಲ್ಲಿ ಈ ಖಂಡದ ಸುತ್ತ ಏನಿದೆ ಅಂತ ನಾವು ನೋಡೋದಾದರೆ, ಆಫ್ರಿಕಾ ಖಂಡದ ಬಹುತೇಕ ಭೂಭಾಗವು ಒಂದಿಲ್ಲೊಂದು ಸಮುದ್ರ ಅಥವಾ ಮಹಾಸಾಗರಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಅದರಲ್ಲಿ ಉತ್ತರದಲ್ಲಿ ಮೆಡಿಟರೇನಿಯನ್ ಸಮುದ್ರ ಇದೆ. ಮೆಡಿಟರೇನಿಯನ್ ಸೀ ನೀವು ಚಿತ್ರದಲ್ಲಿ ಗಮನಿಸ್ಬೋದು. ಈ ಒಂದು ಮೆಡಿಟರೇನಿಯನ್ ಸೀನ ನಾವು ಇಲ್ಲಿ ಉತ್ತರ ಭಾಗದಲ್ಲಿ ಕಾಣಿಸ್ತಾ ಇದೆ. ಅದೇ ರೀತಿ ಮೆಡಿಟರೇನಿಯನ್ ಸೀ ಉತ್ತರ ಭಾಗದಲ್ಲಿ ಇದ್ದರೆ ಪಶ್ಚಿಮಕ್ಕೆ ಏನಿದೆ ಅಂದರೆ ಅಟ್ಲಾಂಟಿಕ್ ಸಾಗರ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಅದೇ ರೀತಿ ಪೂರ್ವಕ್ಕೆ ಕೆಂಪು ಸಮುದ್ರ ಇದೆ, ಅದನ್ನು ಕೂಡ ನೋಡ್ಬೋದು. ಇನ್ನು ಹಿಂದೂ ಮಹಾಸಾಗರ ಅದನ್ನು ಸುತ್ತುವರೆದಿದೆ. ಹಿಂದೆ ಈ ಖಂಡದ ಈಶಾನ್ಯ ಭಾಗವು ಸಿನಾಯಿ ಪರ್ಯಾಯ ದ್ವೀಪದಿಂದ ಏಷ್ಯಾದೊಂದಿಗೆ ಜೋಡಣೆಯಾಗಿತ್ತು. ಈಗ ಅದು ಸುಯೇಜ್ ಕಾಲುವೆಯಿಂದ ಪ್ರತ್ಯೇಕಗೊಂಡಿದೆ. ಸೊ ಇಷ್ಟು ನಿಮಗೆ ಗೊತ್ತಿರಲಿ. ಇನ್ನು ಯುರೋಪ್ ಖಂಡ ಮತ್ತು ಈ ಒಂದು ಆಫ್ರಿಕಾ ಖಂಡ ಜಿಬ್ರಾಲ್ಟಾಲ್ ಅಂತಕ್ಕಂಥ ಒಂದು ಜಲಸಂಧಿಯಿಂದ ಏನಾಗಿದೆ ಅಂದರೆ ಬೇರ್ಪಟ್ಟಿರ್ತಕ್ಕಂಥದ್ದು. ಇನ್ನು ಕೆಂಪು ಸಮುದ್ರ ಅರೇಬಿಯನ್ ಪರ್ಯಾಯ ದ್ವೀಪ ಆಫ್ರಿಕಾವನ್ನು ಪ್ರತ್ಯೇಕ ಮಾಡಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಆಫ್ರಿಕಾ ಖಂಡದ ಸಮುದ್ರ ತೀರ 30,500 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಈ ಸಮುದ್ರ ತೀರ ಪ್ರದೇಶ, ಈ ಬಾರ್ಡರ್ ಏನು ನಾವು ನೋಡ್ತಾ ಇದ್ದೀವಿ ಅದು 30,500 ಕಿಲೋಮೀಟರ್ ಉದ್ದವನ್ನು ಅದು ಹೊಂದಿರತಕ್ಕಂಥದ್ದು.